ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಒಂದು ಬೇಜಾರು ಏನಾಯ್ತು ಗೊತ್ತಾ, ಒಂದ್ಸಲ ಹೇಳಿದ್ರು ಅಂದ್ಮೇಲೆ ನಮ್ಮಲ್ಲಿ ಎಷ್ಟೋ ತಿದ್ಕೊಳ್ಳೋ ಬಹಳಷ್ಟು ವೇದಿಕೆ ಇದೆ, ನಮ್ಮ ಸಂವಿಧಾನದಲ್ಲಿ ಎಷ್ಟೊಂದು ಇದಿದೆ. ಹೇಳಿದ ಹೇಳಿಕೆ ಯಾವುದೋ ತಪ್ಪಾಯ್ತು ಅಂದ್ರೆ ಅದು ಸರಿ, ನಾನು ಹಂಗೆ ಹೇಳೋದು ಅಂತ ವಾದ ಮಾಡೋದಿದೆಯಲ್ಲ, ಎಷ್ಟೋ ಜನ ಭಾವನೆಗೆ ನೋವಾಗುತ್ತೆ, ಹಂಗೆ ಮಾಡಬಾರ್ದು ಸರ್. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಕಡೆ, ನೀನು ಯಾವನೇ ಹೇಳೋದು, ನಿನ್ನ ಪೂಜೆ ಮಾಡುವಂತ ಧರ್ಮವನ್ನ ಗೌರವಿಸೋದು ಎಲ್ಲರೂ ಅವ್ರಿಗೆ ಧರ್ಮ ಇದೆ. ಪ್ರತಿಯೊಬ್ಬ ಸರ್ ಪ್ರತಿಯೊಂದು ರಿಲಿಜನ್ನು ಗೌರವಿಸ್ಬೇಕು ಸರ್. ಬೌದ್ಧ ಧರ್ಮ ಗೌರವಿಸ್ಬೇಕು, ನಮ್ಮ ದೇಶದಲ್ಲಿ ಹುಟ್ಟಂತ ಒಂದು ಧರ್ಮ ಅದು. ಹಾಗೆ ಸನಾತನ ಧರ್ಮ ನಮ್ಮ ಪರಂಪರೆ ಬಹಳ ಕಾಲದಿಂದ ಇದೆ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಕಡಪ, ನೀನು ಯಾವನೋ ನಿಮ್ಮ ಬೆಂಗನ್ ಥರ ಇದೆಯಾ, ನೀನು ಬಾ ಇಲ್ಲಿ ತೆಗೆದ್ರೆ ಅದು ಹೇಳಿ ಹಂಗೆ ಮಾತಾಡ್ತೀಯ, ನೆಕ್ಸ್ಟ್ ನೋಡ್ರೆ ಅದು ಸರಿ ಅಂತ ವಾದ ಮಾಡ್ತಂಗೆ ಅದೆಲ್ಲ ಬೇಜಾರು. ಈಗ ಏನಾಗುತ್ತೆ ಗೊತ್ತಾ, ನನಗಿಂತ ಪ್ರಶ್ನೆಗಳೇ ಕೇಳ್ಬಿಟ್ಟಿನ್ಬಿಡ್ತೀನಿ. ಯಾಕೆಂದ್ರೆ ಮೊದಲು ಇತ್ತು ಸರ ಹುಮ್ಮಸ್ಸು, ಈಗ ಮದುವೆ ಆಯ್ತಾ ಇದ್ದೀನಿ, ಸಿನಿಮಾ 3-4 ಸಿನಿಮಾ ಇದೆ, ಇವೆಲ್ಲ ಯಾಕೆ ಬೇಕು? ನಾನು ಗೌರವಿಸೋದು ಗೊತ್ತು ಸರ್, ನನ್ನ ನನ್ನ ಆಪ್ತರು ಕ್ರೈಸ್ತರಿದ್ದಾರೆ ಸರ್, ಅವ್ರನ್ನೂ ಗೌರವಿಸ್ತೀನಿ ನಾನು. ನನ್ನ ಜೊತೆಲಿ ವರ್ಕ್ ಮಾಡ್ತಾರವ್ರು ನನ್ನ ಹೆಸರು ಹೇಳಲ್ಲ, ತೀರಾ ಹಿಂದುಳಿದವ್ರು ಎಲ್ಲರೂ ನನ್ನ ಹತ್ರ ಕೆಲಸ ಕಲಿತಾ ಇದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ ಎಲ್ಲರೂ. ಅವ್ರದ್ದು ಬೇರೆ ಬೇರೆ ಧರ್ಮಗಳಿದೆ, ಬೇರೆ ಬೇರೆ ಆಚರಣೆ ಇದೆ, ಎಲ್ಲರನ್ನು ಗೌರವಿಸ್ತೀವಿ. ಅವ್ರ ಭಾವನೆಗಳನ್ನ ಹರ್ಟ್ ಮಾಡಿಬಿಟ್ರೆ ನಮ್ಮನ್ನು ಮನುಷ್ಯ ಅಂತಾರೆ ಸರ್. ಎಲ್ರಿಗೂ ಒಂದು ನಂಬಿಕೆ ಅದ, ನಂಬಿಕೆ ಇಷ್ಟ ಇಲ್ಲಂದ್ರೆ ಬೇಡ, ಬಟ್ ಹೆಂಗೆಂಗೋ ಮಾತಾಡಬಾರ್ದು ಪಬ್ಲಿಕ್ಕಲ್ಲಿ. ಆಮೇಲೆ ನಾನು ಪುನಃ ಅದನ್ನೇ ಸಾರಿ ಸಾರಿ ಹೇಳ್ತೀನಿ ಅಂತ ಹೇಳ್ತಿದ್ದೆಲ್ಲ, ಉಡಾಫೆ ಅದು, ಉಡಂಬೋದು ತುಂಬ ತಪ್ಪದು ಸರ್. ಬೇರೆಯವ್ರ ಭಾವನೆನ ಹರ್ಟ್ ಮಾಡಿ ನಾನು ಹರ್ಟೇ ಮಾಡ್ತೀನಿ ಅಂತ ನೋಡಿದ್ರೆ ಸರ್ ಸರ್ ಮೊದಲನೇ ಸಲ ಹೇಳಿದ್ರು ತಿದ್ಕೋಬೋದು ಅಂತ ನಾನು ಎಚ್ಚೆತ್ಕೊಂಡು ನೋಡಿದೆ ಸರ್. ಈಗ ಒಂದು ಹೇಳಿಕೆ ಬಂತು ಅವ್ರ ಬಾಯಿಂದ, ಯಾರೋ ಸ್ಟಾಲಿನಿಂದ, ನೆಕ್ಸ್ಟು ಅದನ್ನು ಕ್ಷಮೆ ಕೇಳ್ಬೋದು ಅಥವಾ ಅಟ್ಲೀಸ್ಟು ಅದನ್ನು ಅವರು ಅವ್ರಿಗೆ ಜಾಗೃತವಾಗ್ಬೋದು ಅನ್ಕೊಂಡು, ಇಲ್ಲ ನಾನು ಅದೇ ಹೇಳ್ತೀನಿ ಅಂತ 4-5 ಸಲ ಸ್ಟೇಟ್ಮೆಂಟ್ ಹೇಳಿದಾಗ ನೋವಾಯ್ತು ಸರ್. ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಒಂದು ಬೇಜಾರು ಏನಾಯ್ತು ಗೊತ್ತಾ, ಒಂದ್ಸಲ ಹೇಳಿದ್ರು ಅಂದ್ಮೇಲೆ ನಮ್ಮಲ್ಲಿ ಎಷ್ಟೋ ತಿದ್ಕೊಳ್ಳೋ ಬಹಳಷ್ಟು ವೇದಿಕೆ ಇದೆ, ನಮ್ಮ ಸಂವಿಧಾನದಲ್ಲಿ ಎಷ್ಟೊಂದು ಇದಿದೆ. ಹೇಳಿದ ಹೇಳಿಕೆ ಯಾವುದೋ ತಪ್ಪಾಯ್ತು ಅಂದ್ರೆ ಅದು ಸರಿ, ನಾನು ಹಂಗೆ ಹೇಳೋದು ಅಂತ ವಾದ ಮಾಡೋದಿದೆಯಲ್ಲ, ಎಷ್ಟೋ ಜನ ಭಾವನೆಗೆ ನೋವಾಗುತ್ತೆ, ಹಂಗೆ ಮಾಡಬಾರ್ದು ಸರ್. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಕಡೆ, ನೀನು ಯಾವನೇ ಹೇಳೋದು, ನಿನ್ನ ಪೂಜೆ ಮಾಡುವಂತ ಧರ್ಮವನ್ನು ಗೌರವಿಸೋದು ಎಲ್ಲರೂ ಅವ್ರಿಗೆ ಧರ್ಮ ಇದೆ. ಪ್ರತಿಯೊಬ್ಬ ಸರ್ ಪ್ರತಿಯೊಂದು ರಿಲಿಜನ್ನು ಗೌರವಿಸ್ಬೇಕು ಸರ್. ಬೌದ್ಧ ಧರ್ಮ ಗೌರವಿಸ್ಬೇಕು, ನಮ್ಮ ದೇಶದಲ್ಲಿ ಹುಟ್ಟಂತ ಒಂದು ಧರ್ಮ ಅದು. ಹಾಗೆ ಸನಾತನ ಧರ್ಮ ನಮ್ಮ ಪರಂಪರೆ ಬಹಳ ಕಾಲದಿಂದ ಇದೆ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಕಡಪ, ನೀನು ಯಾವನೋ ನಿಮ್ಮ ಬೆಂಗನ್ ಥರ ಇದೆಯಾ, ನೀನು ಬಾ ಇಲ್ಲಿ ತೆಗೆದ್ರೆ ಅದು ಹೇಳಿ ಹಂಗೆ ಮಾತಾಡ್ತೀಯ, ನೆಕ್ಸ್ಟ್ ನೋಡ್ರೆ ಅದು ಸರಿ ಅಂತ ವಾದ ಮಾಡ್ತಂಗೆ ಅದೆಲ್ಲ ಬೇಜಾರು. ಈಗ ಏನಾಗುತ್ತೆ ಗೊತ್ತಾ, ನನಗಿಂತ ಪ್ರಶ್ನೆಗಳೇ ಕೇಳ್ಬಿಟ್ಟಿನ್ಬಿಡ್ತೀನಿ. ಯಾಕೆಂದ್ರೆ ಮೊದಲು ಇತ್ತು ಸರ ಹುಮ್ಮಸ್ಸು, ಈಗ ಮದುವೆ ಆಯ್ತಾ ಇದ್ದೀನಿ, ಸಿನಿಮಾ 3-4 ಸಿನಿಮಾ ಇದೆ, ಇವೆಲ್ಲ ಯಾಕೆ ಬೇಕು? ನಾನು ಗೌರವಿಸೋದು ಗೊತ್ತು ಸರ್, ನನ್ನ ನನ್ನ ಆಪ್ತರು ಕ್ರೈಸ್ತರಿದ್ದಾರೆ ಸರ್, ಅವ್ರನ್ನೂ ಗೌರವಿಸ್ತೀನಿ ನಾನು. ನನ್ನ ಜೊತೆಲಿ ವರ್ಕ್ ಮಾಡ್ತಾರವ್ರು ನನ್ನ ಹೆಸರು ಹೇಳಲ್ಲ, ತೀರಾ ಹಿಂದುಳಿದವ್ರು ಎಲ್ಲರೂ ನನ್ನ ಹತ್ರ ಕೆಲಸ ಕಲಿತಾ ಇದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ ಎಲ್ಲರೂ. ಅವ್ರದ್ದು ಬೇರೆ ಬೇರೆ ಧರ್ಮಗಳಿದೆ, ಬೇರೆ ಬೇರೆ ಆಚರಣೆ ಇದೆ, ಎಲ್ಲರನ್ನೂ ಗೌರವಿಸ್ತೀವಿ. ಅವ್ರ ಭಾವನೆಗಳನ್ನ ಹರ್ಟ್ ಮಾಡಿಬಿಟ್ರೆ ನಮ್ಮನ್ನು ಮನುಷ್ಯ ಅಂತಾರೆ ಸರ್. ಎಲ್ರಿಗೂ ಒಂದು ನಂಬಿಕೆ ಅದ, ನಂಬಿಕೆ ಇಷ್ಟ ಇಲ್ಲಂದ್ರೆ ಬೇಡ, ಬಟ್ ಹೆಂಗೆಂಗೋ ಮಾತಾಡಬಾರ್ದು ಪಬ್ಲಿಕ್ಕಲ್ಲಿ. ಆಮೇಲೆ ನಾನು ಪುನಃ ಅದನ್ನೇ ಸಾರಿ ಸಾರಿ ಹೇಳ್ತೀನಿ ಅಂತ ಹೇಳ್ತಿದ್ದೆಲ್ಲ, ಉಡಾಫೆ ಅದು, ಉಡಂಬೋದು ತುಂಬ ತಪ್ಪದು ಸರ್. ಬೇರೆಯವ್ರ ಭಾವನೆನ ಹರ್ಟ್ ಮಾಡಿ ನಾನು ಹರ್ಟೇ ಮಾಡ್ತೀನಿ ಅಂತ ನೋವಾಗುತ್ತೆ ಸರ್ ಸರ್ ಮೊದಲನೇ ಸಲ ಹೇಳಿದ್ರು ತಿದ್ಕೋಬೋದು ಅಂತ ನಾನು ಎಚ್ಚೆತ್ಕೊಂಡು ನೋಡಿದೆ ಸರ್. ಈಗ ಒಂದು ಹೇಳಿಕೆ ಬಂತು ಅವ್ರ ಬಾಯಿಂದ, ಯಾರೋ ಸ್ಟಾಲಿನಿಂದ, ನೆಕ್ಸ್ಟು ಅದನ್ನು ಕ್ಷಮೆ ಕೇಳ್ಬೋದು ಅಥವಾ ಅಟ್ಲೀಸ್ಟು ಅದನ್ನು ಅವರು ಅವ್ರಿಗೆ ಜಾಗೃತವಾಗ್ಬೋದು ಅನ್ಕೊಂಡು, ಇಲ್ಲ ನಾನು ಅದೇ ಹೇಳ್ತೀನಿ ಅಂತ 4-5 ಸಲ ಸ್ಟೇಟ್ಮೆಂಟ್ ಹೇಳಿದಾಗ ನೋವಾಯ್ತು ಸರ್.